ಐಎಂಎ ಜುವೆಲ್ಲರ್ಸ್ ಮಾಲೀಕ ಮನ್ಸೂರ್ ಅಲಿ ಖಾನ್ ಈತ ಪ್ರತಿ ವಾರ 50 ಕೆಜಿ ಚಿನ್ನವನ್ನ ಮೂಟೆ ಕಟ್ಟಿ ಎಲ್ಲಿಗೆ ಸಾಗಿಸ್ತಾ ಇದ್ದ. ಅದೆಷ್ಟು ವಾರ ಅದೆಷ್ಟು ಕೆಜಿ ಚಿನ್ನವನ್ನ ಸಾಗಿಸಿದ್ದ ವಂಚಕ ಮನ್ಸೂರ್. ಅಂದ್ರೆ ಮನ್ಸೂರ್ ಶಿಫ್ಟ್ ಆಗೋಕೆ ಮೊದಲೇ ತನ್ನ ಚಿನ್ನದ ಸಾಮ್ರಾಜ್ಯವನ್ನ ಶಿಫ್ಟ್ ಮಾಡಿಕೊಂಡಿದ್ನ. ಅದೊಂದು ಫೋನ್ ಕಾಲ್ ಬಿಚ್ಚಿಡ್ತಾ ಮಹಾವಂಚಕನ ನಿಗೂಢ ಸಂಚು. ಹಾಗಾದ್ರೆ ಯಾವುದು ಆ ಫೋನ್ ಕಾಲ್ ತೋರಿಸ್ತೀವಿ ನೋಡಿ. ಮನ್ಸೂರ್ ಅಲಿ ಖಾನ್ ಅಮಾಯಕರನ್ನು ವಂಚಿಸಿ ಕೋಟಿ ಕೋಟಿ ಲೂಟಿ ಹೊಡೆದ ಮಹಾನ್ ವಂಚಕ. ಈ ವಂಚಕ ಈಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಸಾವಿರಾರು ಮಂದಿಗೆ ಮಕ್ಮಲ್ ಟೋಪಿ ಹಾಕಿ ಕೋಟಿ ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ, ಸಾವಿರಾರು ಕ್ಯಾರೆಟ್ ವಜ್ರಾಭರಣಗಳನ್ನು ನುಂಗಿ ನೀರು ಕುಡಿದಿದ್ದಾನೆ. ಇಂಥ ಮಹಾನ್ ವಂಚಕ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ಇವನು ದೇಶ ಬಿಟ್ಟು ಪರಾರಿಯಾಗಿದ್ದು ಹೇಗೆ, ಪರಾರಿಯಾಗೋಕೆ ಯಾರೆಲ್ಲ ಹೇಗೆ ಸಹಾಯ ಮಾಡಿದ್ರು, ಮನ್ಸೂರ್ ತನ್ನ ಚಿನ್ನದ ಸಾಮ್ರಾಜ್ಯವನ್ನು ಮೂಟೆ ಕಟ್ಕೊಂಡು ಹಾರಿ ಹೋಗಿದ್ದ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರತಿ ವಾರ 50 ಕೆಜಿ ಚಿನ್ನ ಸಾಗಿಸ್ತಿದ್ನ ಮನ್ಸೂರ್. ಚಿನ್ನವನ್ನ ಮೂಟೆ ಕಟ್ಟಿ ಎಲ್ಲಿಗೆ ಕಳಿಸ್ತಿದ್ದ? ಓಡ್ ಹೋಗೋ ಮೊದಲೇ ಶಿಫ್ಟ್ ಆಗಿತ್ತ ಚಿನ್ನದ ಸಾಮ್ರಾಜ್ಯ. ಆ ಒಂದು ಫೋನ್ ಕಾಲ್ ಬಿಚ್ಚಿಡ್ತಾ ಅಸಲಿ ಸೀಕ್ರೆಟ್. ಐಎಂಎ ಜುವೆಲ್ಲರ್ಸ್ ಕಂಪನಿ ಮಾಲೀಕ ಮನ್ಸೂರ್ ಪ್ರತಿ ವಾರ 50 ಕೆಜಿ ಚಿನ್ನವನ್ನು ಮೂಟೆ ಕಟ್ಟಿ ತನ್ನ ಮನೆಗೆ ಸಾಗಿಸ್ತಿದ್ನ. ಹಾಗಾದ್ರೆ ಮನ್ಸೂರ್ ಮನೆ ಸೇರೋ ಮೂಟೆಗಟ್ಟಲೆ ಚಿನ್ನ ಆನಂತರ ಅದೆಲ್ಲಿಗೆ ಹೋಗ್ತಿತ್ತು? ಮನ್ಸೂರ್ ವಿದೇಶಕ್ಕೆ ಶಿಫ್ಟ್ ಆಗೋಕ್ಕೂ ಮೊದಲೇ ತನ್ನ ಚಿನ್ನದ ಸಾಮ್ರಾಜ್ಯವನ್ನ ಶಿಫ್ಟ್ ಮಾಡಿಕೊಂಡಿದ್ನ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಇದೇ ಆಂಗಲ್ ನಲ್ಲಿ ಕೆದಕಿ ನೋಡಿದ್ರೆ ಮನ್ಸೂರ್ನ ಚಿನ್ನದಂಥ ಮೋಸ ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಮನ್ಸೂರ್ನ ಚಿನ್ನದ ಸಾಮ್ರಾಜ್ಯದ ಕಥೆ ಬಿಚ್ಚಿಡೋದು ಅದೊಂದೇ ಒಂದು ಫೋನ್ ಕಾಲ್. ಹಾಗಾದ್ರೆ ಮಹಾನ್ ವಂಚಕ ಮನ್ಸೂರ್ನ ಚಿನ್ನದ ಮೂಟೆಗಳ ಸೀಕ್ರೆಟ್ ಬಿಚ್ಚಿಟ್ಟ ಆ ಫೋನ್ ಕಾಲ್ ಯಾವುದು? ಆ ಫೋನ್ ಕಾಲ್ ನಿಂದ ಮೊದಲೇ ಪೊಲೀಸರು ಅಲರ್ಟ್ ಆಗಿದ್ರೆ ವಂಚಕ ಮನ್ಸೂರ್ ದೇಶ ಬಿಟ್ಟು ಪರಾರಿಯಾಗೋಕೆ ಆಗ್ತಾನೆ ಇರಲಿಲ್ವ? ಅಷ್ಟಕ್ಕೂ ಏನು ಈ ಫೋನ್ ಕಾಲ್ ಸೀಕ್ರೆಟ್ ಅಂತೀರಾ? ಆ ಇಂಟ್ರೆಸ್ಟಿಂಗ್ ಸ್ಟೋರಿ ತಿಳ್ಕೊಬೇಕು ಅಂದ್ರೆ ಅದಕ್ಕಿಂತ ಮೊದಲು ಚಿನ್ನದ ಮೂಟೆಗಳ ಕಹಾನಿಯ ಇಂಚಿಂಚು ಮಾಹಿತಿಯನ್ನ ನೀವು ತಿಳ್ಕೊಳ್ಳಲೇಬೇಕು. ಮನ್ಸೂರ್ ಮನೆಯಿಂದ ಚಿನ್ನದ ಮೂಟೆಗಳು ಎಲ್ಲಿಗೆ ಹೋಗ್ತಿತ್ತು? ಐಎಂಎ ಜುವೆಲ್ಲರ್ಸ್ ಮಾಲೀಕ ಮನ್ಸೂರ್ ಖಾನ್ ತನ್ನ ಕಂಪನಿಯಲ್ಲಿ ಹಣ ಹೂಡಿದ್ರೆ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ನಂಬಿಸಿದ್ದ. ಇದನ್ನ ನಂಬಿದ್ದ ಸಾವಿರಾರು ಜನರು ಇವನ ಕಂಪನಿಯಲ್ಲಿ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿದ್ರು. ಸಾಲದು ಅಂತ ಆರಂಭದಲ್ಲಿ ಬಡ್ಡಿಯನ್ನು ಎಣಿಸ್ಕೊಂಡಿದ್ರು. ಹೀಗಾಗಿ ಐಎಂಎ ಜುವೆಲ್ಲರ್ಸ್ ಮತ್ತು ಮನ್ಸೂರ್ ಮೇಲೆ ನಂಬಿಕೆ ಹೆಚ್ಚಾಗಿತ್ತು. ಇದರಿಂದ ಒಬ್ಬರನ್ನ ನೋಡಿಕೊಂಡು ಮತ್ತೊಬ್ರು ಐಎಂಎನಲ್ಲಿ ಹಣ ಹೂಡಿದ್ರು. ಆದ್ರೆ ಮನ್ಸೂರ್ ಮಾತ್ರ ಜನರಿಗೆ ಮೋಸ ಮಾಡೋಕೆ ಮನಸ್ಸಲ್ಲೇ ಖತರ್ನಾಕ್ ಸ್ಕೆಚ್ ಹಾಕಿದ್ದ. ಅದರಂತೆ ಜನರ ದುಡ್ಡಲ್ಲಿ ಕೆಜಿಗಟ್ಟಲೆ ಚಿನ್ನ ಖರೀದಿ ಮಾಡುತ್ತಿದ್ದ. ಆನಂತರ ಆ ಚಿನ್ನವನ್ನ ಸದ್ದು ಗದ್ದಲವಿಲ್ಲದೆ ದುಬೈಗೆ ಸಾಗಿಸ್ತಿದ್ದ. ಅಷ್ಟೇ ಅಲ್ಲ, ಕೆಜಿಗಟ್ಟಲೆ ಚಿನ್ನವನ್ನು ದುಬೈಗೆ ಶಿಫ್ಟ್ ಮಾಡೋಕೆ ಮನ್ಸೂರ್ ಚಂದದ ಕಥೆಯೊಂದನ್ನು ಹೆಣದಿದ್ದ. ಆ ಕಥೆ ಏನು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಆ ಕಥೆ ಹೆಣೆಯೋಕೆ ಕಾರಣ ಏನು ಅಂತ ತೋರಿಸ್ತೀವಿ ನೋಡಿ. ಐಎಂಎ ಕಂಪನಿ ಮಾಲೀಕ ಮನ್ಸೂರ್ ಜನರಿಂದ ವಂಚಿಸಿ ಪಡೆದ ಹಣವನ್ನು ವಿದೇಶಗಳಲ್ಲಿ ಹೂಡಿಕೆ ಮಾಡುತ್ತಿದ್ದ. ಹೀಗಾಗಿ ಜನರಿಗೆ ಮತ್ತೆ ವಾಪಸ್ ನೀಡೋಕೆ ಮನ್ಸೂರ್ ಬಳಿ ಹಣ ಶಾರ್ಟೇಜ್ ಆಗ್ತಾ ಇತ್ತು. ಆದ್ರೆ ಅದ್ಯಾವಾಗ ಜನರ ಹಣವನ್ನ ಹಿಂತಿರುಗಿಸೋಕೆ ಆಗೋದೇ ಇಲ್ಲ ಅಂತ ಗೊತ್ತಾಯ್ತೋ ಆಗ ಮನ್ಸೂರ್ ತನ್ನ ಚಿನ್ನದ ಸಾಮ್ರಾಜ್ಯವನ್ನು ವಿದೇಶಕ್ಕೆ ಶಿಫ್ಟ್ ಮಾಡೋಕೆ ನಿರ್ಧರಿಸಿ ಬಿಟ್ಟಿದ್ದ. ಈ ಮಧ್ಯೆ RBI ಸಲಹೆಯಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ಮನ್ಸೂರ್ನನ್ನು ಆಗಾಗ ವಿಚಾರಣೆಗೆ ಒಳಪಡಿಸ್ತಿತ್ತು. ಹೀಗಾಗಿ ತಾನು ಇಲ್ಲೇ ಇದ್ರೆ ತಗಳಾಕೊಳ್ಳೋದು ಗ್ಯಾರಂಟಿ ಅಂತ ಭಾವಿಸಿದ್ದ ಮನ್ಸೂರ್ ಕಳೆದ 3 ತಿಂಗಳಿನಿಂದ ತನ್ನ ಚಿನ್ನದ ಸಾಮ್ರಾಜ್ಯವನ್ನ ದುಬೈಗೆ ಶಿಫ್ಟ್ ಮಾಡೋಕೆ ಖತರ್ನಾಕ್ ಪ್ಲಾನ್ ಮಾಡಿದ್ದ. ಆ ಪ್ಲಾನ್ ಪ್ರಕಾರವೇ ಪ್ರತಿ ವಾರ 50 ಕೆಜಿ ಚಿನ್ನಾಭರಣಗಳನ್ನ ಮೂಟೆ ಕಟ್ಟಿ ತನ್ನ ಮನೆಗೆ ಶಿಫ್ಟ್ ಮಾಡಿಸ್ತಿದ್ದ. ಪ್ರತಿ ವಾರ 50 ಕೆಜಿ ಚಿನ್ನದ 2 ಮೂಟೆ ಕಟ್ಟುತ್ತಿದ್ದ. ಆ ಮೂಟೆಗಳು ಜಾಗ್ವಾರ್ ಕಾರ್ ಸೇರ್ತಿದ್ದ. ಶಿಫ್ಟ್ ಆಗೋಕೆ ಪ್ಲಾನ್ ಮಾಡಿದ್ದ ಮನ್ಸೂರ್ ಕಳೆದ 3 ತಿಂಗಳ ಹಿಂದೆ ಡೈರೆಕ್ಟರ್ಗಳ ಮೀಟಿಂಗ್ ಮಾಡಿದ್ದ. ಆ ಮೀಟಿಂಗ್ನಲ್ಲಿ ಜನರಿಂದ ಹೆಚ್ಚು ಹೆಚ್ಚು ಹಣ ಹೂಡಿಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದ. ಹೀಗೆ ಹೂಡಿಕೆಯಾದ ಹಣದಲ್ಲಿ ಚಿನ್ನ ಖರೀದಿಸುತ್ತಿದ್ದ ಮನ್ಸೂರ್ ಆ ನಂತರ ಪ್ರತಿ ವಾರ 50 ಕೆಜಿ ಚಿನ್ನಾಭರಣಗಳನ್ನ 2 ಮೂಟೆಗಳಲ್ಲಿ ಕಟ್ಟಿಕೊಂಡು ಅವುಗಳನ್ನು ತನ್ನ ಜಾಗ್ವಾರ್ ಕಾರ್ ಡಿಕ್ಕಿಗೆ ತುಂಬಿಸಿಕೊಂಡು ಮನೆಗೆ ಹೊತ್ತೊಯ್ಯುತ್ತಿದ್ದ. ಈ ಬಗ್ಗೆ ಅನುಮಾನಗೊಂಡ ಸಿಬ್ಬಂದಿ ಈ ಚಿನ್ನಾಭರಣಗಳನ್ನು ಎಲ್ಲಿಗೆ ಸಾಗಿಸುತ್ತಿದ್ದೀರಿ ಅಂತ ಕೇಳಿದ್ರು. ಅದಕ್ಕೆ ಚಂದದ ಕಥೆ ಹೆಣೆದಿದ್ದ ಮನ್ಸೂರ್ ದುಬೈನಲ್ಲಿ ಚಿನ್ನಾಭರಣಗಳ ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿಗೆ ಹೊತ್ತೊಯ್ದು ಮತ್ತೆ ವಾಪಸ್ ತರ್ತೀನಿ ಅಂತ ಹೇಳ್ಕೊಂಡಿದ್ದ. ಆದ್ರೆ ಐಎಂಎ ಜುವೆಲ್ಲರ್ಸ್ ನಿಂದ ಮೂಟೆಗಳ ರೂಪದಲ್ಲಿ ಹೋದ ಚಿನ್ನಾಭರಣ ಮತ್ತೆ ಯಾವತ್ತೂ ವಾಪಸ್ ಬಂದಿರಲಿಲ್ಲ ಅಂತ ಹೇಳಲಾಗುತ್ತೆ.
ಇನ್ನು ಮನ್ಸೂರ್ನ ಜಾಗ್ವಾರ್ ಕಾರ್ನಲ್ಲಿ ಆತನ ಮನೆಗೆ ಸೇರಿದ ಚಿನ್ನದ ಮೂಟೆಗಳು ಆನಂತರ ಅಲ್ಲಿಂದ ಹಡಗುಗಳ ಮೂಲಕ ದುಬೈಗೆ ಕಳ್ಳಸಾಗಣೆ ಆಗ್ತಿತ್ತು ಅನ್ನೋ ವಿಶ್ಲೇಷಣೆಗಳಿವೆ. ಇವನಿಗೆ ಬೀಗ ಜಡಿದು ಜೂನ್ 8ರಂದು ಎಸ್ಕೇಪ್ ಅನುಮಾನಗೊಂಡಿದ್ರು ಐಎಂಎ ಸಿಬ್ಬಂದಿ. ಐಎಂಎ ಕಂಪನಿಗೆ ಬೀಗ ಜಡಿದು ಪರಾರಿಯಾಗೋಕೆ ಮನ್ಸೂರ್ ಕಳೆದ 3 ತಿಂಗಳ ಹಿಂದೆಯೇ ಪ್ಲಾನ್ ಮಾಡಿದ್ದ. ಆದ್ರೆ ದಿಢೀರ್ ಎಸ್ಕೇಪ್ ಆದ್ರೆ ಸಿಕ್ಬಿಡ್ತೀನಿ ಅಂತಂದುಕೊಂಡಿದ್ದ ಮನ್ಸೂರ್ ಸೂಕ್ತ ಟೈಮ್ಗಾಗಿ ಕಾಯ್ತಾ ಇದ್ದ. ರಂಜಾನ್ ಹಬ್ಬ ಮನ್ಸೂರ್ಗೆ ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಿತ್ತು. ಎಸ್, ರಂಜಾನ್ ಹಬ್ಬದ ಪ್ರಯುಕ್ತ ಐಎಂಎ ಕಂಪನಿ ಸಿಬ್ಬಂದಿಗೆ 10 ದಿನ ರಜೆ ಕೊಟ್ಟಿದ್ದ ಮನ್ಸೂರ್ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿದ್ದ. ಆಗಲೇ ಐಎಂಎ ಕಂಪನಿಯ ಕೆಲ ಸಿಬ್ಬಂದಿಗೆ ಅನುಮಾನ ಬಂದಿತ್ತು. ಆ ಅನುಮಾನ ಜೂನ್ 8ರಂದು ಪಕ್ಕಾ ಆಗಿ ಹೋಗಿತ್ತು. ಯಾಕಂದ್ರೆ ಜೂನ್ 8ರಂದು ಮನ್ಸೂರ್ ದೇಶ ಬಿಡೋ ಗಡಿಬಿಡಿಯಲ್ಲಿದ್ದ. ಇದನ್ನು ಕಂಡ ಓರ್ವ ಸಿಬ್ಬಂದಿ ಬೆಂಗಳೂರಿನ ಕಮರ್ಷಿಯಲ್ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಮನ್ಸೂರ್ ವಂಚನೆ ಬಗ್ಗೆ ತಿಳಿಸಿದ್ದ. ಆದ್ರೆ ಫೋನ್ ತೆಗೆದ ಪೊಲೀಸ್ ಪೇದೆ ಆತನ ಮಾತನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಠಾಣೆಗೆ ಬಂದು ಡೀಟೇಲ್ ಆಗಿ ದೂರು ಕೊಡಿ ಅಂತ ಹೇಳಿ ಫೋನ್ ಇಟ್ಟು ಬಿಟ್ಟು. ವಂಚಕ ಮನ್ಸೂರ್ ಕೊನೆಯ ಸಲ ಚಿನ್ನದ ಮೂಟೆಗಳನ್ನ ಹೊತ್ತೊಯ್ದಿದ್ದು ಯಾವಾಗ? ಆತ ದೇಶ ಬಿಡೋಕ್ಕೂ ಮೊದಲು ಪೊಲೀಸ್ ಠಾಣೆಗೆ ಬಂದ ಕರೆಯನ್ನ ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ಯಾಕೆ? ಅದನ್ನ ಪೊಲೀಸರು ಯಾಕೆ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ? ಅಮಾಯಕ ಜನರಿಗೆ ಕೋಟಿ ಕೋಟಿ ವಂಚಿಸಿರೋ ವಂಚಕ ಮನ್ಸೂರ್ ಸದ್ಯ ಯಾವ ದೇಶದಲ್ಲಿ ಅಡಗಿ ಕೂತಿದ್ದಾನೆ ಗೊತ್ತಾ? ಇಲ್ಲಿದೆ ನೋಡಿ ಪೇನ್ ಟು ಪೇನ್ ಡೀಟೇಲ್ಸ್. ಸಾವಿರಾರು ಮಂದಿಗೆ ವಂಚಿಸಿರೋ ಐಎಂಎ ಜುವೆಲ್ಲರ್ಸ್ ಮಾಲೀಕ ಮೊಹಮ್ಮದ್ ಮನ್ಸೂರ್ ಖಾನ್ ಈಗ ಎಲ್ಲಿದ್ದಾನೆ? ಬದುಕಿದ್ದಾನಾ ಇಲ್ಲ ಸತ್ತು ಹೋಗಿದ್ದಾನಾ? ಈ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿವೆ. ಯಾಕಂದ್ರೆ ಮನ್ಸೂರ್ ಖಾನ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಆತನ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿತ್ತು. ಅದರಲ್ಲಿ ಶಿವಾಜಿನಗರದ ಶಾಸಕ ರೋಷನ್ ಬೇಗ್ ತಮಗೆ 400 ಕೋಟಿ ರೂಪಾಯಿ ವಂಚಿಸಿದ್ದಾರೆ, ಹೀಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಂತಿದ್ದೀನಿ ಅಂತ ಹೇಳಿಕೊಂಡಿದ್ದ. ಇದರಿಂದ ಮನ್ಸೂರ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಕೆಲವರು ಭಾವಿಸಿದ್ರು. ಆದ್ರೆ ಪೊಲೀಸ್ ಮೂಲಗಳು ಮಾತ್ರ ಇವನು ಸತ್ತಿಲ್ಲ, ದುಬೈನಲ್ಲಿ ಹಾಯಾಗಿದ್ದಾನೆ ಅಂತಿವೆ. ಲಾಸ್ಟ್ ಕಾಲ್ ಬಿಚ್ಚಿಟ್ಟ ಅಸಲಿ ರಹಸ್ಯ. ಎಸ್, ಜೂನ್ 6ರಂದು ಐಎಂಎ ಕಂಪನಿಗೆ ಭೇಟಿ ನೀಡಿದ್ದ ಮನ್ಸೂರ್ ಖಾನ್ ಎಂದಿನಂತೆ 2 ಮೂಟೆಗಳಲ್ಲಿ 50 ಕೆಜಿ ಚಿನ್ನಾಭರಣಗಳನ್ನು ಜಾಗ್ವಾರ್ ಕಾರ್ಗೆ ತುಂಬಿಸಿಕೊಳ್ಳುತ್ತಿದ್ದ. ಈ ವೇಳೆ ಮನ್ಸೂರ್ ಮುಖದಲ್ಲಿ ಆತಂಕ, ಭಯ, ಗಡಿಬಿಡಿ ಎದ್ದು ಕಾಣುತ್ತಿತ್ತು. ಇದನ್ನು ಕಂಡ ಐಎಂಎ ಸಿಬ್ಬಂದಿಯಲ್ಲಿ ಓರ್ವ ಜೂನ್ 8ರ ಮಧ್ಯಾಹ್ನ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಮನ್ಸೂರ್ ದೇಶ ಬಿಡುತ್ತಿರುವುದರ ಬಗ್ಗೆ ಮಾಹಿತಿ ನೀಡಿದ್ದ. ಆದ್ರೆ ಆ ಫೋನ್ ಕಾಲ್ ಅನ್ನ ಪೊಲೀಸ್ ಪೇದೆ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಇದ್ಯಾವುದೋ ಮಾಮೂಲಿ ಕೇಸ್ ಅಂದ್ಕೊಂಡು ಉಡಾಫೆ ಮಾಡಿದ್ದ. ಠಾಣೆಗೆ ಬಂದು ದೂರು ಕೊಡಿ ಅಂತ ಹೇಳಿ ಫೋನ್ ಇಟ್ಟು ಬಿಟ್ಟಿದ್ದ. ಆದ್ರೆ ಜೂನ್ 10ರಂದು ಐಎಂಎ ಮಾಲೀಕನಿಂದ 1000 ಕೋಟಿ ವಂಚನೆಯಾಗಿರೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ಪೊಲೀಸರು ದಂಗಾಗಿ ಹೋಗಿದ್ರು. ನೀವು ನಂಬಲ್ಲ, ಇದುವರೆಗೂ 28,000ಕ್ಕೂ ಹೆಚ್ಚು ಕೇಸ್ಗಳು ಮನ್ಸೂರ್ ಖಾನ್ ಮೇಲೆ ದಾಖಲಾಗಿವೆ. ಹೀಗೆ ಮನ್ಸೂರ್ ಮೇಲೆ ದೂರು ದಾಖಲಾಗಿದ್ದ ತಡ ಪೊಲೀಸರು ಮತ್ತು ಎಸ್ಐಟಿ ತಂಡ ಮನ್ಸೂರ್ಗಾಗಿ ತಲಾಶ್ ನಡೆಸಿತು. ಆಗ ಮನ್ಸೂರ್ನ ಜಾಗ್ವಾರ್ ಕಾರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗಿತ್ತು. ಈ ಬಗ್ಗೆ ಮತ್ತಷ್ಟು ಕೆದಕಿ ನೋಡಿದಾಗ ಮನ್ಸೂರ್ ಜೂನ್ 8ರ ರಾತ್ರಿ 8:45ಕ್ಕೆ ಎಮಿರೇಟ್ಸ್ ಫ್ಲೈಟ್ನಲ್ಲಿ ದುಬೈಗೆ ಹಾರಿದ್ದಾನೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಕೆಜಿಗಟ್ಟಲೆ ಚಿನ್ನದ ಜೊತೆಗೆ ಮನ್ಸೂರ್ ತನ್ನ ಕುಟುಂಬವನ್ನು ಈ ಮೊದಲೇ ದುಬೈಗೆ ಶಿಫ್ಟ್ ಮಾಡಿರಬಹುದು ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಅಷ್ಟೇ ಅಲ್ಲ, ವಂಚಕ ಮನ್ಸೂರ್ ದೇಶ ಬಿಟ್ಟು ಓಡಿ ಹೋಗೋ ಮೊದಲು ಐಎಂಎ ಖಾತೆಯಿಂದ ಮನ್ಸೂರ್ ವೈಯಕ್ತಿಕ ಖಾತೆಗೆ 19 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಅನ್ನೋದನ್ನ ತನಿಖಾ ತಂಡ ಸ್ಪಷ್ಟಪಡಿಸಿದೆ. ಇನ್ನು ಈಗಾಗಲೇ ಐಎಂಎ ಜುವೆಲ್ಲರ್ಸ್ ಕಂಪನಿಯ 7 ನಿರ್ದೇಶಕರನ್ನು ವಶಕ್ಕೆ ಪಡೆದಿರುವ ತನಿಖಾ ತಂಡ ಅವರನ್ನು ತೀವ್ರ ವಿಚಾರಣೆಗೆ ಗುರಿಪಡಿಸಿದೆ. ಜೊತೆಗೆ ಬಂಧಿತ 7 ನಿರ್ದೇಶಕರ ಪಾಸ್ಪೋರ್ಟ್ಗಳನ್ನು ತನಿಖಾಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಮನ್ಸೂರ್ಗೆ ಸೇರಿದ ಜಾಗ್ವಾರ್ ಮತ್ತು ರೇಂಜ್ ರೋವರ್ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದ ಐಎಂಎ ಕಂಪನಿ ಆಡಿಟರ್ ಇಕ್ಬಾಲ್ ಖಾನ್ಗಾಗಿ ಬಲೆ ಬೀಸಿದ್ರು. ಇದರಿಂದ ಗುರುವಾರ ರಾತ್ರಿ ಫ್ರೇಜರ್ ಟೌನ್ನಲ್ಲಿ ಇಕ್ಬಾಲ್ ನನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಐಎಂಎ ಬಹುಕೋಟಿ ವಂಚನೆಗೆ ಮೊದಲ ಬಲಿ. ಬೆಂಗಳೂರಿನ ನಿವಾಸಿ ಅಬ್ದುಲ್ ಪಾಷಾ ಅನ್ನೋರು ಐಎಂಎನಲ್ಲಿ ಒಟ್ಟು 8 ಲಕ್ಷ ರೂಪಾಯಿ ಹಣ ಹೂಡಿದ್ರು. ಆ ಹಣವನ್ನ ಮಗಳ ಮದುವೆಗಾಗಿ ಹೂಡಿಕೆ ಮಾಡಿದ್ರು. ಆಗಸ್ಟ್ 4ರಂದು ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಅದ್ಯಾವಾಗ ಐಎಂಎ ಕಂಪನಿ ಮಾಲೀಕ ಮನ್ಸೂರ್ ದೇಶ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಯ್ತು, ಆಗ ತೀವ್ರ ಮನನೊಂದ ಅಬ್ದುಲ್ ಪಾಷಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸರ್ಕಾರವನ್ನ ಎಚ್ಚರಿಸಿತ್ತು ಆರ್ಬಿಐ. ಅದ್ಯಾವಾಗ ಐಎಂಎ ವಂಚನೆ ಹೆಚ್ಚಾಯ್ತು ಆಗ ಆರ್ಬಿಐ ಕೂಡ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಜೊತೆ ಸಭೆ ನಡೆಸಿದ್ರು.
ಆನಂತರ ಐಎಂಎ ಕಂಪನಿ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದೆ ಅಂಥೇಳಿ ಸಿಐಡಿ ಆರ್ಥಿಕ ಅಪರಾಧ ವಿಭಾಗದಿಂದ ಡಿಜಿ ಆಂತರಿಕ ತನಿಖೆಯನ್ನು ನಡೆಸಿದ್ರು. ತನಿಖಾ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ಕ್ರಮಕ್ಕೂ ಮುಂದಾಗಿತ್ತು ಅಂತ ಹೇಳಲಾಗುತ್ತೆ. ಆದ್ರೆ ವಂಚಕ ಮನ್ಸೂರ್ ಮೇಲೆ ಇಷ್ಟೆಲ್ಲ ಅನುಮಾನಗಳಿದ್ರು ಆತನನ್ನು ಪೊಲೀಸರು ಯಾಕೆ ಬಂಧಿಸಲಿಲ್ಲ? ಅರೆಸ್ಟ್ ಆಗೋ ಮೊದಲೇ ಐಎಂಎ ವಂಚಕ ಕಂಪನಿಯ ಮಾಲೀಕ ಮನ್ಸೂರ್ ಖಾನ್ ದೇಶ ಬಿಟ್ಟಿದ್ದೇಗೆ? ಅರೆಸ್ಟ್ ಆಗೋ ಮಾಹಿತಿ ಲೀಕ್ ಆಗಿದ್ದೇಗೆ? ರಾಜ್ಯ ಸರ್ಕಾರದ ಕೆಲ ಅಧಿಕಾರಿಗಳೇ ಮನ್ಸೂರ್ಗೆ ಅರೆಸ್ಟ್ ಆಗೋ ಸುದ್ದಿ ಮುಟ್ಟಿಸಿ ಎಸ್ಕೇಪ್ ಆಗೋಕೆ ಸಹಾಯ ಮಾಡಿದ್ರ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಕೆಜಿ ಗಟ್ಟಲೆ ಚಿನ್ನದ ಮೂಟೆಗಳ ಜೊತೆ ಎಸ್ಕೇಪ್ ಆಗಿರೋ ವಂಚಕ ಮನ್ಸೂರ್ ಎಲ್ಲಿದ್ದಾನೆ? ದುಬೈನಲ್ಲಿದ್ದಾನ ಇಲ್ಲ ಅಲ್ಲಿಂದ ಬೇರೆ ಯಾವ್ದಾದ್ರೂ ದೇಶಕ್ಕೆ ಪರಾರಿಯಾಗಿದ್ದಾನ? ಅವನನ್ನ ನಮ್ಮ ಪೊಲೀಸರು ಹೇಗ್ ಹಿಡಿತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಪೊಲೀಸ್ ಮೂಲಗಳ ಪ್ರಕಾರ ಜೂನ್ 8ರ ರಾತ್ರಿ 8:45ಕ್ಕೆ ಸರಿಯಾಗಿ ಮನ್ಸೂರ್ ದುಬೈಗೆ ಹಾರಿದ್ದಾನೆ. ಆದ್ರೆ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿದ್ರು ಆತ ಅವತ್ತು ರಾತ್ರಿ ದುಬೈಗೆ ಹಾರಿದ್ದಕ್ಕೆ ಸಾಕ್ಷ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಮತ್ತೆ ಕೆಲ ವಿಶ್ಲೇಷಣೆಗಳ ಪ್ರಕಾರ ಮನ್ಸೂರ್ ಆಫ್ರಿಕಾ ದೇಶಗಳು ಅಥವಾ ನೇಪಾಳದಲ್ಲಿ ಬೇರೆ ಹೆಸರಿನಲ್ಲಿ ನಕಲಿ ಪಾಸ್ಪೋರ್ಟ್ ಮಾಡಿಸಿಕೊಂಡಿರಬಹುದು. ಆ ನಕಲಿ ಪಾಸ್ಪೋರ್ಟ್ ಬಳಸಿ ಬೇರೆ ರಾಜ್ಯಗಳ ಮೂಲಕ ಆತ ದುಬೈಗೆ ಹಾರಿರಬಹುದು. ಹೀಗೆ ದುಬೈನಿಂದ ಲಂಡನ್ಗೆ ಹಾರಿರೋ ಅನುಮಾನಗಳು ಹುಟ್ಕೊಂಡಿವೆ. ಯಾಕಂದ್ರೆ ಮನ್ಸೂರ್ನ ಆಡಿಯೋ ಬಹಿರಂಗಗೊಂಡಿರೋದು ವಾಟ್ಸಪ್ ಮೂಲಕ. ಆತ ದೇಶ ತೊರೆದ ಬಳಿಕವೇ ವಾಟ್ಸಪ್ ಮಾಡಿದ್ದಾನೆ. ಆದ್ರೆ ದುಬೈನಲ್ಲಿ ವಾಟ್ಸಪ್ ನಿಷೇಧವಿದೆ. ಅಲ್ಲದೆ ಮನ್ಸೂರ್ ವಿರುದ್ಧ ದುಬೈನಲ್ಲೂ ವಂಚನೆ ಪ್ರಕರಣ ದಾಖಲಾಗಿದೆ. ದುಬೈನ ಕಾನೂನು ಬಹಳ ಕಠಿಣವಾಗಿರೋದ್ರಿಂದ ದುಬೈ ತನಗೆ ಸುರಕ್ಷಿತವಲ್ಲ ಅನ್ನೋದು ಮನ್ಸೂರ್ಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಕ್ಕಿಂತ ದೊಡ್ಡ ಅಪಾಯವೆಂದ್ರೆ ದುಬೈನಿಂದ ಭಾರತಕ್ಕೆ ಅಪರಾಧಿಗಳ ಹಸ್ತಾಂತರ ನೀರು ಕುಡಿದಷ್ಟೇ ಸುಲಭ. ಹೀಗಾಗಿ ಮನ್ಸೂರ್ ದುಬೈಗೆ ಹೋಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಶ್ಲೇಷಣೆಗಳಿವೆ. ಲಂಡನ್ ಸೇರಿದ್ದಾನ ವಂಚಕ ಮನ್ಸೂರ್. ಭಾರತೀಯ ವಂಚಕರ ಪಾಲಿಗೆ ಲಂಡನ್ ಸ್ವರ್ಗ ಅಂದ್ರೆ ತಪ್ಪಾಗಲಾರದು. ಒಂದೊಮ್ಮೆ ವಂಚಕ ಮನ್ಸೂರ್ ಲಂಡನ್ಗೆ ಹೋಗಿದ್ರೆ ಅವನನ್ನು ಅಲ್ಲಿಂದ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳೋದು ತುಂಬಾನೇ ಕಷ್ಟ. ಯಾಕಂದ್ರೆ ಈಗಾಗಲೇ ಉದ್ಯಮಿ ವಿಜಯ್ ಮಲ್ಯ, ನೀರವ್ ಮೋದಿ ಅವರಿಗೆಲ್ಲ ವರದಾನ ಆಗಿರುವುದು ಇದೇ ಲಂಡನ್. ದುಬೈನಿಂದ ಇದುವರೆಗೂ 100ಕ್ಕೂ ಅಧಿಕ ಅಪರಾಧಿಗಳನ್ನು ಭಾರತಕ್ಕೆ ಕರೆತಂದಿರೋ ಇತಿಹಾಸ ಇದೆ. ಆದ್ರೆ ಲಂಡನ್ನಿಂದ ಭಾರತಕ್ಕೆ ಬೇಕಾದ ಅಪರಾಧಿಗಳನ್ನು ಸುಲಭವಾಗಿ ಹಸ್ತಾಂತರ ಮಾಡಿಸಿಕೊಂಡಿರೋ ಒಂದೇ ಒಂದು ಉದಾಹರಣೆಯೂ ಇಲ್ಲ. ಒಂದೊಮ್ಮೆ ಮನ್ಸೂರ್ ಎಲ್ಲಿದ್ದಾನೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ಪತ್ತೆಯಾಗದಿದ್ರೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋಕೆ ಪೊಲೀಸರು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಮ್ಮೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿಬಿಟ್ರೆ ಮನ್ಸೂರ್ ದೇಶದಿಂದ ದೇಶಕ್ಕೆ ಹಾರಾಡೋಕೆ ಸಾಧ್ಯವಾಗಲ್ಲ.